ಈ ಬಜೆಟ್ ಬಗ್ಗೆ ಈಗಾಗಲೇ ಕಾಂಗ್ರೆಸ್ ಪಕ್ಷ ಹೇಳಿದೆ ಕಿವಿ ಮೇಲೆ ಹೂವ ಇಡುವಂತ ಒಂದು ಬಜೆಟ್ ಅಂತ ಬಜೆಟ್ನ ಅವಶ್ಯಕತೆ ಕೂಡ ಇರಲಿಲ್ಲ ಯಾಕೆ ಅಂತ ಹೇಳಿದ್ರೆ ಇನ್ನು ಒಂದು ತಿಂಗಳು ಚುನಾವಣೆ ಘೋಷಣೆ ಆಗ್ತದೆ ಅದರಿಂದ ಇದೊಂದು ಬೋಗಸ್ ಬಜೆಟ್ ಅಂತ ಹೇಳಬೇಕಾಗ್ತದೆ ಹೋದ ವರ್ಷ ಕೊಟ್ಟಿರತಕ್ಕಂತ ಬಜೆಟ್ ಅನ್ನು ನೋಡಿದಾಗ ಆ ಬಜೆಟ್ ಅಲ್ಲಿ ಎಷ್ಟು ಅನುಷ್ಠಾನ ಆಗಿದೆ 300 ಕ್ಕಿಂತ ಹೆಚ್ಚು ಆಶ್ವಾಸನೆಗಳನ್ನು ಕಳೆದ ಬಜೆಟ್ ಅಲ್ಲಿ ಕೊಟ್ಟಿದ್ರು ಅದರಲ್ಲಿ ಜಿಯೋಗಳು ಎಲ್ಲಾ ಸ್ಕೀಮ್ಗಳನ್ನು ಅನೌನ್ಸ್ ಆಗಲಿಲ್ಲ ಇಂಪ್ಲಿಮೆಂಟ್ ಆಗಿಲ್ಲ ಮತ್ತು ಜಿಯೋಗಳು ಆಗಿರತಕ್ಕಂತ ಗವರ್ನಮೆಂಟ್ ಆದೇಶಗಳು ಆಗಿದ್ರೂ ಕೂಡ ಅದು ಕಾರ್ಯಗತ ಆಗಿಲ್ಲ ಸೋ ಈ ರೀತಿಯಾದಂತ ಕಳೆದ ಬಜೆಟ್ ಅಲ್ಲಿ ಆಗಿರತಕ್ಕಂತ ಸ್ಕೀಮ್ಗಳು ಈ ವರ್ಷ ಮಾಡಲಿಲ್ಲ ಇಂಪ್ಲಿಮೆಂಟ್ ಆಗಿಲ್ಲ ಈ ಬಜೆಟ್ ಗೆ ಯಾವ ವ್ಯಾಲ್ಯೂ ಇರುತ್ತದೆ ಅಂತ ನಾನು ಹೇಳಕ್ಕೆ ಬಯಸುತ್ತೇನೆ ಬೊಮ್ಮಾಯಿ ಸಾಹೇಬರು ಇವತ್ತು ಚುನಾವಣೆ ದೃಷ್ಟಿಯಿಂದ ಏನೇನೋ ಘೋಷಣೆಗಳೆಲ್ಲ ಮಾಡಿದ್ದಾರೆ ಅದು ಯಾಕೆ ಇಷ್ಟು ವರ್ಷ ಅವರು ಇಂಪ್ಲಿಮೆಂಟ್ ಮಾಡಕ ಆಗಲಿಲ್ಲ ಪೌರ ಕಾರ್ಮಿಕರನ್ನೆಲ್ಲ ನಾವು ತಗೊಳ್ತೀವಿ ಅಂತ ಹೇಳ್ತಾರೆ ಈಗ ಯಾಕೆ ಹೇಳಬೇಕು ಹೋದ ವರ್ಷನೇ ಹೇಳಬಹುದಾಗಿತ್ತು ಹೋದ ವರ್ಷನೇ ಹಿಂದಿನ ವರ್ಷನೇ ಮಾಡಬೇಕಾಗಿತ್ತು ಮತ್ತು ಬೇರೆ ಬೇರೆ ನಾವು ಸಹಾಯ ಮಾಡ್ತೀವಿ ಅಂತ ಹೇಳಿ ಅನುದಾನಗಳನ್ನು ಅವರು ಅನೌನ್ಸ್ ಮಾಡಿದ್ದಾರೆ ಆದರೆ ಒಂದು ಕೂಡ ನೋಡಿ ಮುಂದಿನ ಸರ್ಕಾರ ಯಾವುದು ಸರ್ಕಾರ ಯಾವುದು ಬರ್ತದೆ ಅವರು ಹೊಸ ಬಜೆಟ್ ಅನ್ನು ಮಾಡೇ ಮಾಡ್ತಾರೆ ಸೋ ಈ ಬಜೆಟ್ ಗೆ ಯಾವುದೇ ಒಂದು ಡೈರೆಕ್ಷನ್ ಇಲ್ಲ ಮತ್ತು ಇದಕ್ಕೆ ಯಾವುದೇ ಒಂದು ಕಿಮ್ಮತ್ತು ಇರೋದಿಲ್ಲ ಯಾಕಂದ್ರೆ ಯಾವುದು ಇಂಪ್ಲಿಮೆಂಟ್ ಆಗೋದಿಲ್ಲ ಸೋ ಈ ಬಜೆಟ್ ಅನ್ನು ನಾನು ಸಂಪೂರ್ಣ ತಿರಸ್ಕಾರ ಮಾಡ್ತೀನಿ ನಮ್ಮ ಜನ ರಾಜ್ಯದ ಜನರು ಕೂಡ ಇದನ್ನ ನಂಬಕ ಹೋಗೋದಿಲ್ಲ ಈ ಅವರಿಗೆ ಗೊತ್ತಿದೆ ಇದು ಚುನಾವಣೆ ಘೋಷಣೆಗೋಸ್ಕರ ಒಂದು ಬಿಜೆಪಿಯ ಪ್ಯಾಂಪ್ಲೆಟ್ ಇದು ಆದರೆ ಇದರಿಂದ ಯಾವುದು ಕೂಡ ಅನುಷ್ಠಾನ ಆಗತಕ್ಕಂತದರಲ್ಲಿ ಯಾವುದು ಕೂಡ ಸಾಧ್ಯ ಇಲ್ಲ ಆಗೋದೂ ಇಲ್ಲ ಅಂತ ಇದೆ ಸೋ ಅದರಿಂದ ಇದೊಂದು ನಿರರ್ಥಕವಾದಂತ ಒಂದು ಪ್ರಯತ್ನ ಇವತ್ತು ಭಾರತೀಯ ಜನತಾ ಪಕ್ಷ ಮಾಡಿದ್ದಾರೆ